ಸ್ಟೂಡೆಂಟ್ಸ್ ನೋಡಿ, ಇಲ್ಲಿ ಕ್ಯಾಶ್ ಫ್ಲೋ ಸ್ಟೇಟ್ಮೆಂಟ್ ಅಲ್ಲಿ ನಮಗೆ 2019 ಕ್ವಶನ್ ಪೇಪರ್ ಒಂದು 14 ಮಾರ್ಕ್ಸ್ ಕ್ವಶನ್ ಕೊಟ್ಟಿದ್ದಾರೆ. ವೆರಿ ವೆರಿ ಸಿಂಪಲ್ ಕ್ವಶನ್, ಓಕೆನಾ? ಇದು 14 ಮಾರ್ಕ್ಸ್ ಗೆ ಕೇಳಿರ್ತಕ್ಕಂತ ಕ್ವಶನ್. ಫಸ್ಟ್ ಕ್ವಶನ್ ಏನಿದೆ ಅಂತ ಓದೋಣ. ಫ್ರಮ್ ದ ಫಾಲೋಯಿಂಗ್ ಗಿವನ್ ಬಿಲೋ ಇಸ್ ದ ಬ್ಯಾಲೆನ್ಸ್ ಶೀಟ್ ಆಫ್ ರಾಮಚಂದ್ರ ಅಂಡ್ ಸನ್ಸ್ ಕ್ರೆಡಿಟಾರ್ಸ್ ಲೋನ್ ಫ್ರಮ್ ಬ್ಯಾಂಕ್ ಮಿಸಸ್ ಚೈತ್ರಾ ಲೋನ್ ಕ್ಯಾಪಿಟಲ್ ಕ್ಯಾಶ್ ಡೆಟಾರ್ ಸ್ಟಾಕ್ ಮೆಷಿನರಿ ಲ್ಯಾಂಡ್ ಬಿಲ್ಡಿಂಗ್ ಅಂತ ಹೇಳಿ ಜನವರಿ 17 ಡಿಸೆಂಬರ್ 17 ಅಂತ ಓಪನಿಂಗ್ ಡೇಟು ಕ್ಲೋಸಿಂಗ್ ಡೇಟು ಕೊಟ್ಟಿದ್ದಾರೆ. ಹಾಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ಡ್ಯೂರಿಂಗ್ ದ ಇಯರ್ ಎ ಮಷಿನ್ ಕಾಸ್ಟಿಂಗ್ ರುಪೀಸ್ 20,000 ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ 4,000 ಸೋಲ್ಡ್ ಫಾರ್ ರುಪೀಸ್ 6,000 ದ ಪ್ರಾವಿಷನ್ ಫಾರ್ ಡಿಪ್ರಿಸಿಯೇಷನ್ ಅಗೇನ್ಸ್ಟ್ ಮೆಷಿನರಿ ಈಸ್ 1st of January 17 ವಾಸ್ 35,000 and 31st December 17 was 50,000 and net profit for the year amounted to rupees 55,000. You are required to prepare cash flow statement ಅಂತ ಹೇಳಿದ್ದಾರೆ. ಈಗ ಫಸ್ಟ್ ನಮಗೆ ಅಡ್ಜಸ್ಟ್ಮೆಂಟ್ ಅಲ್ಲಿ ನೆಟ್ ಪ್ರಾಫಿಟ್ ಅಂತ ಕೊಟ್ಟಿದ್ದಾರೆ, ಕರೆಕ್ಟಾ? ಸೊ ಆ ನೆಟ್ ಪ್ರಾಫಿಟ್ 55,000 ರುಪೀಸ್ ನ ನಾನು ಎಲ್ಲ ಕೊಡ್ತಾ ಇದ್ದೀನಿ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ. ಇಲ್ಲ, ಫಸ್ಟ್ ಅದು ಬಂದ್ಬಿಟ್ಟು ಈಗ ಒಂದೊಂದೇ ಬ್ಯಾಲೆನ್ಸ್ ಶೀಟ್ ಅಲ್ಲಿ ಇರೋದನ್ನ ಲಯಬಿಲಿಟಿ ಸೈಡ್ ನಿಂದ ಬರೋಣ. ಕ್ರೆಡಿಟಾರ್ಸ್ ಅಂದ್ರೆ ಏನು? ಕರೆಂಟ್ ಲಯಬಿಲಿಟಿ ಅಂತ ಹೇಳಿದೆ, ಕರೆಕ್ಟಾ? ಕರೆಂಟ್ ಲಯಬಿಲಿಟಿ ಏನಾಗಿದೆ? 50,000 ಇಂದ 54,000 ಆಗಿದೆ. 50,000 ಇಂದ ಎಷ್ಟಾಗಿದೆ? ಜಾಸ್ತಿ ಆಗಿದೆ, 4,000 ರುಪೀಸ್ ಜಾಸ್ತಿ ಆಗಿದೆ. ಇಲ್ಲಿ ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿರುತ್ತೆ, ವರ್ಕಿಂಗ್ ಕ್ಯಾಪಿಟಲ್ ಏನಾಗಿರುತ್ತಂತೆ? ಡಿಕ್ರೀಸ್ ಆಗಿರುತ್ತೆ. ಆಸ್ ಪರ್ ಪ್ರೊಫಾರ್ಮ್ ಹೋಗೋಣ, ಕರೆಂಟ್ ಲಯಬಿಲಿಟಿ ಇನ್ಕ್ರೀಸ್ ಆಗಿದೆ. ಸೊ ಹಾಗಾದ್ರೆ ಕ್ರೆಡಿಟಾರ್ಸ್ ಎಷ್ಟು ಇನ್ಕ್ರೀಸ್ ಆಗಿದೆ? ಹಾಗಾದ್ರೆ 4,000 ರುಪೀಸ್ ಇನ್ಕ್ರೀಸ್ ಆಗಿದೆ, ಕರೆಕ್ಟಾ? ಅಲ್ಲಿಗೆ ಆ ಪಾಯಿಂಟ್ ಮುಗೀತು. ಲೋನ್ ಫ್ರಮ್ ಬ್ಯಾಂಕ್ ಅಂತ ಹೇಳಿದ್ದಾರೆ. ನೋಡಿ, ನೀವು ಯಾವ್ದಾದ್ರೂ ಬ್ಯಾಂಕ್ ಅಲ್ಲಿ ಸಾಲ ತಗೊಂಡ್ರೆ ಅಂದ್ರೆ ಫೈನಾನ್ಸ್ ತಗೊಳ್ತಾ ಇದೀವಿ ಅಂತ ಅರ್ಥ. ಹೌದು ತಾನೆ? ಲೋನ್ ಲೋನ್ ತಗೊಳ್ತಾ ಇದೀವಿ ಬ್ಯಾಂಕ್ ಅಲ್ಲಿ ಅಂದ್ರೆ ಅರ್ಥ ಏನು? ಫೈನಾನ್ಸ್. ನೋಡಿ, ಫೈನಾನ್ಸಿಂಗ್ ಆಕ್ಟಿವಿಟಿ ನಲ್ಲಿ ಏನಾಗಿದೆ? ಲೋನ್ ಫ್ರಮ್ ಬ್ಯಾಂಕ್ 50,000 ಇಂದ 60,000 ಆಗಿದೆ. ಆಲ್ರೆಡಿ 50,000 ಲೋನ್ ತಗೊಂಡಿದ್ವಿ. ಈ ವರ್ಷ ಇನ್ನೂ ಒಂದ್ 10,000 ಸಾಲ ತಗೊಂಡಿರೋದ್ರಿಂದ ತಾನೆ ಕ್ಲೋಸಿಂಗ್ ಅಲ್ಲಿ 60 ಆಗಿರೋದು. ಸೊ ಹಾಗಾದ್ರೆ ಲೋನ್ ಫ್ರಮ್ ಬ್ಯಾಂಕ್, ಓಕೆನಾ, ಲೋನ್ ಫ್ರಮ್ ಬ್ಯಾಂಕ್ ಲೋನ್ ತಗೊಂಡ್ರೆ ದುಡ್ಡು ಬರ್ತಾ ಹೋಗುತ್ತಾ? ಲೋನ್ ತಗೊಂಡ್ರೆ ದುಡ್ಡು ಬರ್ತಾ ಹೋಗುತ್ತಾ? ದುಡ್ಡು ಬರುತ್ತೆ ನಮ್ಗೆ, ಹೌದಾ? ಹಾಗಾದ್ರೆ ಬರೋ ದುಡ್ಡೆಲ್ಲ ಯಾವಾಗ್ಲೂ ಪ್ಲಸ್ ವ್ಯಾಲ್ಯೂ ಹಾಕೊಳ್ಬೇಕು. ಬರೋ ವ್ಯಾಲ್ಯೂ ಏನಾಗ್ಬೇಕು? ಪ್ಲಸ್ ವ್ಯಾಲ್ಯೂ ಹಾಕೊಳ್ಬೇಕು. ಅಲ್ಲಿಗೆ ಲೋನ್ ಫ್ರಮ್ ಮುಗೀತು. ಮಿಸ್ಸಸ್ ಚೈತ್ರಾ ಲೋನ್ ಅಂತ ಇದೆ, ಮಿಸ್ಸಸ್ ಚೈತ್ರಾ ಇಂದ ಲೋನ್ ತಗೊಂಡಿದ್ವಿ. ನೋಡಿ, ಬಿಗಿನಿಂಗ್ ಅಲ್ಲಿ 25,000 ರೂಪಾಯಿ ಸಾಲ ತಗೊಂಡಿದ್ವಿ, ಕ್ಲೋಸಿಂಗ್ ಡೇಟ್ ಅಲ್ಲಿ ನೋಡಿದ್ರೆ 1 ರೂಪಾಯಿ ಇಲ್ಲ. ಅರ್ಥ ಏನೋ? ಲೋನ್ ವಾಪಸ್ ಮಾಡ್ಬಿಟ್ಟಿದೀವಿ. ಲೋನ್ ವಾಪಸ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ? ದುಡ್ಡು ಹೋಗುತ್ತೆ. ಸೊ ಹೋಗಿದ್ರೆ ಮೈನಸ್ ವ್ಯಾಲ್ಯೂ ಆಗ್ಬೇಕು. ಸೊ ಮಿಸ್ಸಸ್ ಚೈತ್ರಾ ಲೋನ್ ರೀಪೇಡ್ ಏನಿದು? ಮಿಸ್ಸಸ್ ಚೈತ್ರಾ ಲೋನ್ ರೀಪೇಡ್ ಮೈನಸ್ 25,000 ಹಾಕೋಣ, ಯಾಕೆಂದ್ರೆ ದುಡ್ಡು ಹೋಗ್ತಾ ಇದೆ, ಕರೆಕ್ಟಾ? ನೆಕ್ಸ್ಟ್ ಕ್ಯಾಪಿಟಲ್ ಇದೆ. ಈಗ ನೀವೇ ಯೋಚನೆ ಮಾಡಿ, ನೀವೇ ಓನರ್, ನೀವೇ ಬಿಸ್ನೆಸ್ ಮ್ಯಾನ್ ಅನ್ಕೊಂಡು, ಓಪನಿಂಗ್ ಅಲ್ಲಿ 1,35,000 ರೂಪಾಯಿ ಕ್ಯಾಪಿಟಲ್, ಕ್ಲೋಸಿಂಗ್ ಅಲ್ಲಿ ಎಷ್ಟಪ್ಪ ಆಗಿದೆ? ಹೆಂಗಪ್ಪ ಜಾಸ್ತಿ ಆಗುತ್ತೆ? ಹೆಂಗ್ ಜಾಸ್ತಿ ಆಯ್ತು ಕ್ಯಾಪಿಟಲ್? ಪ್ರಾಫಿಟ್ ಹೆಂಗ್ ಜಾಸ್ತಿ ಆಗುತ್ತೆ? ಪ್ರಾಫಿಟ್ ಬಂದಿರಬೇಕು, ಕರೆಕ್ಟಾ? ಹೌದಾ ಇಲ್ವೋ? ನಾನು ಬಿಗಿನಿಂಗ್ ಅಲ್ಲಿ 1,35,000 ರೂಪಾಯಿ ಬಂಡವಾಳ ಹಾಕಿದ್ರೆ, ಕ್ಲೋಸಿಂಗ್ ಅಲ್ಲಿ 1,63,000 ಆಗಿದೆ ಅಂದ್ರೆ ಅರ್ಥ ಈ ವರ್ಷ ಲಾಭ ಬಂದಿದೆ ಅಂತ ಅರ್ಥ. ಆದ್ರೆ ಲಾಭ ಎಷ್ಟು ಬಂದಿದೆ ಅಂತ ಹೇಳ್ತಾ ಇದ್ದೀನಿ? 55,000 ಬಂದಿದೆ ಅಂತ. 55,000 ಆಗಿದ್ರೆ 1,35,000 ಪ್ಲಸ್ 55 1,90,000 ಆಗ್ಬೇಕಾಗುತ್ತೆ. ಆದ್ರೆ ಎಷ್ಟಿದೆ ಇಲ್ಲಿ? 1,63,000 ಇದೆ. ಹಾಗಾದ್ರೆ ಮಿಕ್ಕಿ ದುಡ್ಡು ಏನೋ ಆಗೋಗಿದೆ, ಏನಾಗಿದೆ ಗೊತ್ತಿಲ್ಲ. ಅದಕ್ಕೆ ನಾವೊಂದು ಅಕೌಂಟ್ ಮಾಡೋಣ. ಏನಂತ ಅಕೌಂಟ್ ಮಾಡೋಣ ಅಂದ್ರೆ ಒಂದು ಕ್ಯಾಪಿಟಲ್ ಅಕೌಂಟ್ ಮಾಡೋಣ, ಓಕೆನಾ? ನೋಡಿ, ಕ್ಯಾಪಿಟಲ್ ಲಯಬಿಲಿಟಿ ತಾನೆ, ಅದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ನಮ್ಮ ಹತ್ರ ಎಷ್ಟಿತ್ತು ಅಂದ್ರೆ 1,35,000 ಇತ್ತು, ಕರೆಕ್ಟಾ? ಕ್ಲೋಸಿಂಗ್ ಅಲ್ಲಿ ಎಷ್ಟಿದೆ ಅಂತೆ? 1,63,000 ಇತ್ತು. ಆದ್ರೆ ನಮ್ಮ ನೆಟ್ ಪ್ರಾಫಿಟ್ ಎಷ್ಟು ಬಂದಿದ್ಯಪ್ಪ?
ಯಾವುದೇ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಗೆ ತಾನೆ ಆಗೋದು ಅಥವಾ ಓನರ್ ಗೆ ತಾನೆ ಕೊಡೋದು. ಹಾಗಾದ್ರೆ ನಮ್ಮ ಹತ್ರ ಎಷ್ಟಿರ್ಬೇಕಾಗಿತ್ತು? 190,000 ರೂಪಾಯಿ ಇರ್ಬೇಕಾಗಿತ್ತು. ಎಷ್ಟಿದೆ ಕ್ಲೋಸಿಂಗ್ ಅಲ್ಲಿ? 163,000 ಇದೆ. ಮಿಕ್ಕಿದ್ದೇನಾಯ್ತು? ಮಿಕ್ಕಿದ್ದನ್ನ ಓನರು ಏನ್ ಮಾಡಿರ್ತಾನೆ? ಡ್ರಾಯಿಂಗ್ಸ್ ಮಾಡಿರ್ತಾನೆ. ಅಂದ್ರೆ ಬಿಸ್ನೆಸ್ ದುಡ್ಡನ್ನ ಪರ್ಸನಲ್ ಗೆ ಅಂತ ಯೂಸ್ ಮಾಡ್ಕೊಂಡಿರ್ತಾನೆ. ಕರೆಕ್ಟಾ? ಅದ್ ಎಷ್ಟಾಗುತ್ತೆ? 27,000 ಆಗುತ್ತೆ. ಹಾಗಾದ್ರೆ ಇದು ನಮಗೆ ಪ್ರಾಬ್ಲಮ್ ಅಲ್ಲಿ ಕೊಟ್ಟಿಲ್ಲ, ಆದ್ರೆ ನಾವೇನ್ ಮಾಡಿದೀವಿ? ಕ್ಯಾಲ್ಕುಲೇಟ್ ಮಾಡಿದೀವಿ. ಕರೆಕ್ಟ್ ತಾನೆ? ಪ್ರಾಫಿಟ್ ಬಂದಿರೋದು ಇಲ್ಲಿ ತಗೊಂಡಿದೀವಿ, ಆದ್ರೆ 27,000 ಓನರ್ ತಗೊಂಡೋಗ್ತಾ ಇರೋದು. ಹೌದಾ? ನಾವು ಫೈನಾನ್ಸಿಂಗ್ ಆಕ್ಟಿವಿಟಿ ಬರ್ದಿಲ್ಲ. ಓಕೆನಾ? ಡ್ರಾಯಿಂಗ್ಸ್ ಎಷ್ಟಾಯ್ತು? ದುಡ್ಡು ಹೋಗುತ್ತೆ ತಾನೆ, ಬಿಸ್ನೆಸ್ ಇಂದ ದುಡ್ಡು ಹೋಗುತ್ತೆ. 27,000 ಹೋಯ್ತು, ಅಲ್ಲಿ ಕ್ಯಾಪಿಟಲ್ ಆಯ್ತು. ಈಗ ಅಸೆಟ್ ಸೈಡ್ ಬನ್ನಿ. ಅಸೆಟ್ ಸೈಡ್ ಅಲ್ಲಿ ನಾವೆಲ್ಲ ಇವೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಇದಕ್ಕೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಅನ್ನ ಆಡ್ ಮಾಡಬೇಕು. ಏನ್ ಮಾಡಬೇಕು? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನ ಆಡ್ ಮಾಡಬೇಕು. ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ಎಷ್ಟಿದೆಯಪ್ಪ? 20,000 ಇದೆ. ಕ್ಲೋಸಿಂಗ್ ಎಷ್ಟಿದ್ಯಾ? ಅಲ್ಲಿಗೆ ನಮ್ಗೆ ಆನ್ಸರ್ ಎಷ್ಟು ಬರಬೇಕು? ಇದು ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ನಮ್ಗೆ ಇಷ್ಟ ಆನ್ಸರ್ ಬರಲೇಬೇಕು, ಬಂದಿಲ್ಲ ಅಂದ್ರೆ ನಾವು ಮಾಡಿರೋ ಆನ್ಸರ್ ಪಕ್ಕ ರಾಂಗ್ ಅಂತ ಅರ್ಥ. ಅರ್ಥ ಆಯ್ತಾ? ಈಗ ಏನ್ ಬರ್ತಾ ಇರುವ ಭವನ. ಓಕೆನಾ? ಈಗ ಏನಂತ ಇದೆ ನೆಕ್ಸ್ಟ್? ಡೆಟಾರ್ಸ್ ಅಂತ ಇದೆ. ಡೆಟಾರ್ಸ್ ಏನಪ್ಪ ಆಗಿದೆ? 40,000 ರಿಂದ 60,000 ಆಗಿದೆ. ಕರೆಕ್ಟಾ? ಈಗ 40 ರಿಂದ 60 ಆಗಿದೆ ಅಂದ್ರೆ ಡೆಟಾರ್ಸ್ ಕರೆಂಟ್ ಅಸೆಟ್. ಕರೆಕ್ಟಾ? ಕರೆಂಟ್ ಅಸೆಟ್ ಜಾಸ್ತಿ ಆಗ್ಬೇಕು. ಇಲ್ಲಿ ಡಿಕ್ರೀಸ್ ಆಗಿದೆ, ಇಲ್ಲೇನಾಗಿದೆ? ಇನ್ಕ್ರೀಸ್ ಆಗಿದೆ. ಡೆಟಾರ್ಸ್ ಎಷ್ಟು ಇನ್ಕ್ರೀಸ್ ಆಗಿದ್ಯಪ್ಪ? 20,000 ಇನ್ಕ್ರೀಸ್ ಆಗಿದೆ. ಕರೆಕ್ಟಾ? ಕರೆಕ್ಟ್. ಹಾಗೆ ಸ್ಟಾಕ್ ಏನಾಗಿದೆ? ಡಿಕ್ರೀಸ್ ಆಗಿದೆ. ಸ್ಟಾಕ್ ಡಿಕ್ರೀಸ್ ಆದ್ರೆ ಓಕೆನಾ? ಇಲ್ಲ. ಎಷ್ಟಾಗಿದೆ ಡಿಕ್ರೀಸ್? 10,000 ಆಗಿದೆ. ಕರೆಕ್ಟಾ? ನೆಕ್ಸ್ಟ್ ಮೆಷಿನರಿ ಅಂತ ಇದೆ. ಮೆಷಿನರಿನ ಆಮೇಲೆ ಮಾಡ, ಅಡ್ಜಸ್ಟ್ಮೆಂಟ್ ಇದೆ. ನೆಕ್ಸ್ಟ್ ನೋಡಿ ಲ್ಯಾಂಡ್ ಅಂತ ಇದೆ. ಲ್ಯಾಂಡ್ ಎಷ್ಟಿದೆ? 40,000 ಇರೋದು 55,000 ರೂಪಾಯಿ ಆಗಿದೆ. ಈಗ ಲ್ಯಾಂಡ್ ಜಾಸ್ತಿ ಆದ್ರೆ ಲ್ಯಾಂಡ್ ಏನಾದ್ರೂ ಮರಿನೋ ಮೊಟ್ಟೆನೋ ಹಾಕುತ್ತಾ? ಹಾಕಲ್ಲ. ಹಾಗಾದ್ರೆ 15,000 ರೂಪಾಯಿ ಜಾಸ್ತಿ ಹೆಂಗ ಆಗುತ್ತಪ್ಪ? ಯಾವ್ದೋ ಒಂದು ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡಿರ್ಬೇಕು. ಕರೆಕ್ಟಾ? ನೋಡಿ, ಅಸೆಟ್ ನ ಪರ್ಚೇಸ್ ಮಾಡೋದು, ಅಸೆಟ್ ನ ಸೇಲ್ ಮಾಡೋದಾದ್ರೆ ಇನ್ವೆಸ್ಟಿಂಗ್ ಆಕ್ಟಿವಿಟಿ ಬರುತ್ತೆ. ಅಸೆಟ್ ಅನ್ನ ಸೇಲ್ ಮಾಡೋದು, ಅಸೆಟ್ ಅನ್ನ ಪರ್ಚೇಸ್ ಮಾಡೋದು ಆದ್ರೆ ಏನಾಗುತ್ತೆ? ಇನ್ವೆಸ್ಟಿಂಗ್. ಈಗ ಇಲ್ಲಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಕರೆಕ್ಟಾ? ಲ್ಯಾಂಡ್ ಪರ್ಚೇಸ್ ಎಷ್ಟು? 15,000 ರೂಪಾಯಿ ಲ್ಯಾಂಡ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ದೀವಿ. ಪರ್ಚೇಸ್ ಮಾಡಿದ್ರೆ ದುಡ್ಡು ಬರ್ತಾ ಹೋಗುತ್ತಪ್ಪ? ದುಡ್ಡು ಹೋಗುತ್ತೆ. ಹಾಗೆ ಬಿಲ್ಡಿಂಗ್ ಕೂಡ 25,000 ರಿಂದ 54,000 ಆಗಿದೆ. ಬಿಲ್ಡಿಂಗ್ ಕೂಡ ಪರ್ಚೇಸ್ ಮಾಡ್ತೀವಿ. ಕರೆಕ್ಟಾ? ಬಿಲ್ಡಿಂಗ್ ಪರ್ಚೇಸ್ ಎಷ್ಟು ಡಿಫರೆನ್ಸ್ ಬರುತ್ತೆ? 29,000 ರುಪೀಸ್ ಪರ್ಚೇಸ್ ಮಾಡಿ. ಕರೆಕ್ಟಾ? ಅಲ್ಲಿಗೆ ಪರ್ಚೇಸ್ ಮಾಡಿದ್ರೆ ಇದು ಕೂಡ ದುಡ್ಡು ಹೋಗುತ್ತೆ. ಈಗ ಮೆಷಿನರಿಗೆ ಬರೋಣ. ಮೆಷಿನರಿಗೆ ಬರೋಕ್ ಮುಂಚೆ ನಮ್ಗೊಂದು ಅಡ್ಜಸ್ಟ್ಮೆಂಟ್ ಇದೆ. ಏನಂತೆ? 20,000 ರೂಪಾಯಿ ಮೆಷಿನರಿ ಯಾವಾಗ್ಲೂ ಪರ್ಚೇಸ್ ಮಾಡಿದ್ರಂತೆ. ಅದರದ್ದು ಅಕ್ಯುಮುಲೇಟೆಡ್ ಡಿಪ್ರಿಸಿಯೇಷನ್ ಇವತ್ತುವರೆಗೂ ಡಿಪ್ರಿಸಿಯೇಷನ್ ಎಷ್ಟಾಗಿದೆ ಅಂತೆ? 4,000 ಆಗಿದೆ. ಹಾಗಾದ್ರೆ 20,000 ರೂಪಾಯಿ ಮಷೀನ್ ನೋಡಿ, ಇಲ್ಲಿ 20,000 ರೂಪಾಯಿ ಮಷೀನ್ ಅನ್ನ ಪರ್ಚೇಸ್ ಮಾಡಿದ್ವಿ. ಅದರದ್ದು ಡಿಪ್ರಿಸಿಯೇಷನ್ ಇವತ್ತುವರೆಗೂ ಎಷ್ಟಾಗಿತ್ತಂತೆ? ಹಾಗಾದ್ರೆ ಇವತ್ತಿನ ಬೆಲೆ ಎಷ್ಟು ನಮ್ಗೆ? ಇದನ್ನ ಎಷ್ಟಕ್ಕೆ ಮಾರಿದೀವಂತೆ? ಹಾಗಾದ್ರೆ ಸೇಲ್ ಮಾಡಿರೋದು 6,000, ಇನ್ನು 10,000 ರೂಪಾಯಿ ಪ್ರಾಫಿಟ್ ಆಯ್ತಾ? ಲಾಸ್ ಆಯ್ತಾ? ಲಾಸ್ ಆಯ್ತು ನಮ್ಗೆ. ಕರೆಕ್ಟಾ? ಹಾಗಾದ್ರೆ ಈ ಎಲ್ಲಾ ಇಂಟ್ರೆಸ್ಟ್ ತೋರಿಸಬೇಕು ತಾನೆ ನಾವು. ಅದಕ್ಕೆ ನಾನೇನ್ ಮಾಡ್ತೀನಿ, ಒಂದ್ ಮೆಷಿನರಿ ಅಕೌಂಟ್ ಅನ್ನ ಓಪನ್ ಮಾಡಿ. ಓಕೆನಾ? ಓಪನಿಂಗ್ ಬ್ಯಾಲೆನ್ಸ್ ಆಫ್ ಮೆಷಿನರಿ ಎಷ್ಟಿತ್ತು ಹೇಳಿ? ಎಷ್ಟು? 90,000 ಇತ್ತು. ಕ್ಲೋಸಿಂಗ್ ಎಷ್ಟಿದೆ? ಎಷ್ಟಿದೆ? 65,000 ಇದೆ. ಕರೆಕ್ಟಾ? ಹಾಗಾದ್ರೆ ಪಕ್ಕಾ ಕಡಿಮೆ ಆಗಿದೆ. ಕರೆಕ್ಟಾ? ಆದ್ರೆ ಪಕ್ಕ ಏನಾಗಿರುತ್ತೆ? ಸೇಲ್ ಆಗಿರುತ್ತೆ. ಆದ್ರೆ ಸೇಲ್ ಆಗಿದೆ ಪರ್ಚೇಸ್ ಆಗಿದೆ ಗೊತ್ತಿಲ್ಲ. ಅಡ್ಜಸ್ಟ್ಮೆಂಟ್ ಅಲ್ಲಿ ಏನ್ ಹೇಳ್ತದೆ? 20,000 ರೂಪಾಯಿ ಮೆಷಿನರಿನ
6000 ರೂಪಾಯಿ ಮಾರಿದ್ವಿ ಕರೆಕ್ಟಾ ಹಾಗಾದ್ರೆ ಮಾರಿದ್ರೆ ದುಡ್ಡು ಬರಬೇಕಲ್ವಾ ನಮಗೆ ಬರಬೇಕಾ ಇಲ್ವಾ ಬರಬೇಕು ಎಷ್ಟು ಬರಬೇಕು 6000 ರೂಪಾಯಿ ದುಡ್ಡು ಬರಬೇಕು ಆದ್ರೆ ನಮಗೆ ಎಷ್ಟು ರೂಪಾಯಿ ಲಾಸ್ ಆಗಿದೆ 10000 ರೂಪಾಯಿ ಲಾಸ್ ಆಗಿದೆ ಹಾಗಾದ್ರೆ ಇದನ್ನ ಎಲ್ಲಿ ಟ್ರಾನ್ಸ್‌ಫರ್ ಮಾಡ್ತೀವಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್‌ಫರ್ ಮಾಡ್ತೀವಿ ಎಷ್ಟು 10000 ರೂಪಾಯಿ ಟ್ರಾನ್ಸ್‌ಫರ್ ಮಾಡ್ತೀವಿ ಕರೆಕ್ಟಾ ಎಸ್ ಆರ್ ನೋ ಈಗ ಅವರು ಇನ್ನೊಂದು ಪಾಯಿಂಟ್ ಹೇಳಿದ್ದಾರೆ 2017 ಜನವರಿನಲ್ಲಿ ಓಕೆನಾ ಒಟ್ಟು ಡಿಪ್ರಿಸಿಯೇಷನ್ 35000 ರೂಪಾಯಿ ಇತ್ತು 31st ಡಿಸೆಂಬರ್ 17 ಅಲ್ಲಿ ಅದು ಎಷ್ಟು ಆಗಿದೆ ಅಂತ 50000 ಆಗಿದೆ ಹಾಗಾದ್ರೆ ಈ ವರ್ಷದ ಡಿಪ್ರಿಸಿಯೇಷನ್ ಎಷ್ಟು 15000 ಕರೆಕ್ಟ್ ಅಲ್ಲ ಓದ ವರ್ಷದ ಡಿಪ್ರಿಸಿಯೇಷನ್ 35000 ಆಗಿತ್ತು ಈ ವರ್ಷದ 15 ಸೇರಿಸಿಕೊಂಡ್ರೆ ಎಷ್ಟು ಆಗಿರುತ್ತೆ 50000 ಆಗಿದೆ ಹಾಗಾದ್ರೆ ಡಿಪ್ರಿಸಿಯೇಷನ್ ಆಗಿರೋದು ಎಷ್ಟು ಆಗಿದೆ ಅದು ಒಟ್ಟು 15000 ರೂಪಾಯಿ ಡಿಪ್ರಿಸಿಯೇಷನ್ ಆಗಿದೆ ಓಕೆನಾ ಈಗ ಟೋಟಲ್ ಮಾಡಿದ್ರೆ ನಮಗೆ ಎಷ್ಟು ಬರುತ್ತೆ 15 ಪ್ಲಸ್ 4 ಎಷ್ಟು ಆಯ್ತು 19 ಆಗುತ್ತೆ ಕರೆಕ್ಟಾ 19 ಆದ್ರೆ 1 ನಿಮಿಷದಲ್ಲಿ 15 ಪ್ಲಸ್ 4 ಓಕೆ ಇದರಲ್ಲೇ ಇದೆ ಅಂತ ಅನ್ಕೋಣ ಓಕೆನಾ ಅನ್ಕೊಂಡ್ರೆ 16 1 96000 ಆಯ್ತು ಕರೆಕ್ಟಾ ಈಗ 96000 ಇರಬೇಕಾಗಿತ್ತು ನಮ್ಮತ್ರ ಓಪನಿಂಗ್ ಅಲ್ಲಿ ಅಷ್ಟೇ ಇರಬೇಕಾಗಿತ್ತು ಆದ್ರೆ ಎಷ್ಟಾಗಿದೆ 96 ಆಗಿದೆ ಅದಕ್ಕೆ ಇದನ್ನ ಏನು ಮಾಡಿದ್ವಿ ನಾವು ಪರ್ಚೇಸ್ ಮಾಡಿದ್ವಿ ಕರೆಕ್ಟಾ ಮಾಡಿದೀವಾ ಇಲ್ವಾ ಮಾಡಿದ್ವಿ ಈಗ ಮೆಷಿನರಿ ಅಕೌಂಟ್ ನಮಗೆ ಅರ್ಥ ಆಯ್ತು ಕರೆಕ್ಟಾ ಈಗ ಏನು ಮಾಡೋಣ ನೋಡಿ ಪರ್ಚೇಸ್ ಮಾಡಿರೋ ಮಷಿನ್ ಓಕೆನಾ ಮಷಿನ್ ಅಲ್ಲಿ ಕರೆಕ್ಟಾ ಪರ್ಚೇಸ್ ಎಷ್ಟಕ್ಕೆ ಮಾಡಿದೀವಪ್ಪ ಮಷಿನರಿ 6000 ರೂಪಾಯಿ ಪರ್ಚೇಸ್ ಮಾಡಿ ಅದು ದುಡ್ಡು ಹೋಗುತ್ತೆ ಕರೆಕ್ಟಾ ಇನ್ನೊಂದು ಮಷಿನರಿ ನ 6000 ರೂಪಾಯಿಗೆ ಸೇಲ್ ಮಾಡಿ ಕರೆಕ್ಟಾ ಮಷಿನರಿ ಸೋಲ್ಡ್ ಎಷ್ಟು ಸೇಲ್ ಮಾಡಿದ್ರೆ ದುಡ್ಡು ಬರುತ್ತಾ ಹೋಗುತ್ತಾ ಬರುತ್ತೆ 6000 ಕರೆಕ್ಟಾ ಈಗ ಲಾಸ್ ಆಗಿರೋದು ಡಿಪ್ರಿಸಿಯೇಷನ್ ಆಗಿರೋದು ತೋರಿಸಿಲ್ಲ ಅದಕ್ಕೆ ನಾನು ಏನು ಮಾಡ್ತೀನಿ ಫಸ್ಟ್ ಡಿಪ್ರಿಸಿಯೇಷನ್ ಓಕೆನಾ ಆನ್ ಮಷಿನರಿ ಎಷ್ಟಪ್ಪ ಆಗಿದೆ 15000 ಆಗಿದೆ ಲಾಸ್ ಆನ್ ಸೇಲ್ ಆಫ್ ಮಷಿನರಿ ಎಷ್ಟಪ್ಪ ಆಗಿದೆ 10000 ಕರೆಕ್ಟಾ ಹಾಗಾದ್ರೆ ಎಲ್ಲ ಮುಗಿತಲ್ವಾ ಇದೆಲ್ಲ ಬಂದಿರೋ ಪಾಯಿಂಟ್ ಎಲ್ಲ ಮುಗಿತು ಈಗ ನಾನೇನ್ ಮಾಡ್ತೀನಿ 15 ಪ್ಲಸ್ 10 ಎಷ್ಟಾಯ್ತಪ್ಪ 25000 ಆಯ್ತು ಅಲ್ಲಿಗೆ ಒಟ್ಟು ಎಷ್ಟು ಇರಬೇಕಾಗಿತ್ತು 80000 ಇರಬೇಕು ನಮಗೆ ನಾನ್ ಆಪರೇಟಿಂಗ್ ಇನ್ಕಮ್ಸ್ ಏನು ಇಲ್ಲದೆ ಇರೋದ್ರಿಂದ ಎಷ್ಟು ಬರ್ತಾ ಇದೆ 80000 ಬರ್ತಾ ಇದೆ ಈಗ ಡಿಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಅಲ್ಲಿ ಸ್ಟಾಕ್ ಮತ್ತೆ ಕ್ರೆಡಿಟ್ ಆರ್ಸ್ ಎರಡೇ ಇರೋದು ಕರೆಕ್ಟಾ ಒಟ್ಟು ಆಡ್ ಮಾಡಬೇಕು ಎಷ್ಟು ಬರುತ್ತೆ 14000 14 ಆಡ್ ಮಾಡಿದ್ರೆ ಎಷ್ಟು ಬರುತ್ತೆ 94 ಇಲ್ಲಿ ಇನ್ಕ್ರೀಸ್ ಇನ್ ವರ್ಕಿಂಗ್ ಕ್ಯಾಪಿಟಲ್ ಒಂದು ಡೆಟಾಸ್ ಒಂದೇ ಕರೆಕ್ಟಾ ಡೆಟಾಸ್ 20000 ರೂಪಾಯಿನ ಮೈನಸ್ ಏ ಮಾಡಬೇಕು ಕರೆಕ್ಟಾ ಯಾಕೆಂದ್ರೆ ಲೆಸ್ ಅಂತ ಇದೆ ಮಾಡಿದ್ರೆ ಎಷ್ಟು ಬರುತ್ತಪ್ಪ ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಏನು ಇಲ್ಲದೆ ಇರೋದ್ರಿಂದ ನಮಗೆ ಕ್ಯಾಶ್ ಫ್ರಮ್ ಆಪರೇಟಿಂಗ್ ಆಕ್ಟಿವಿಟಿ ಎಷ್ಟಪ್ಪ ಬರ್ತಾ ಇದೆ ಈ 74000 ನಾನು ಇಲ್ಲ ಓಕೆನಾ ಇದು ಪ್ಲಸ್ ವ್ಯಾಲ್ಯೂ ಅಲ್ವಾ ಪ್ಲಸ್ ವ್ಯಾಲ್ಯೂ ಇಲ್ಲಿ ನೋಡಿ ಇನ್ವೆಸ್ಟಿಂಗ್ ಆಕ್ಟಿವಿಟಿನಲ್ಲಿ ನಮಗೆ ಒಟ್ಟು 15000 29000 6000 ಇಷ್ಟು ಮೈನಸ್ ಇದೆ ಕರೆಕ್ಟಾ ಈ ಪ್ಲಸ್ ಮೈನಸ್ ಕ್ಯಾನ್ಸಲ್ ಆದ್ರೆ 29 15 34000 ಆಗುತ್ತೆ ಸಾರಿ 44000 ಆಗುತ್ತೆ ಕರೆಕ್ಟಾ ಹಾಗಾದ್ರೆ ಮೈನಸ್ 44000 ಆದ್ರೆ ನಮಗೆ ಎಷ್ಟು ಬರುತ್ತೆ ಕ್ಯಾಶ್ ಫ್ರಮ್ ಎಷ್ಟಪ್ಪ ಬರುತ್ತೆ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಎಷ್ಟು ಬರ್ತಾ ಇದೆ 30000 ಬರ್ತಾ ಇದೆ ಈಗ ಇದು ಏನಿದು ಫೈನಾನ್ಸಿಂಗ್ ಆಕ್ಟಿವಿಟಿ ಇಂದ ನಮಗೆ ಒಂದು ಪ್ಲಸ್ ಇದೆ ಇನ್ನೆರಡು ಮೈನಸ್ ಇದೆ ಒಟ್ಟು 52000ದಲ್ಲಿ 10000 ಹೋದ್ರೆ ಎಷ್ಟಪ್ಪ 42000 ಮೈನಸ್ ತಾನೆ ಮೈನಸ್ ಹಾಕೊಳ್ತೀವಿ ಈಗ ಮೈನಸ್ 42ರಲ್ಲಿ ಪ್ಲಸ್ 30 ಹೋದ್ರೆ ಮೈನಸ್ 12000 ಬರುತ್ತೆ ಇದನ್ನ ಕ್ಯಾಶ್ ಫ್ರಮ್ ಫೈನಾನ್ಸಿಂಗ್ ಆಕ್ಟಿವಿಟಿ ಅಂತ ಕರೀತೀವಿ ಓಕೆನಾ ಈಗ
if cash opening balance of cash plus 20,000 minus 12,000 ಕರೆಕ್ಟ್ ಇದನ್ನು ಮಾಡೋದಕ್ಕೆ ಕರೆಕ್ಟ್ ಆಗಿ 5 ನಿಮಿಷ ಅಥವಾ 10 ನಿಮಿಷ ಕ್ಲಿಯರ್ ಕ್ಲೀನ್ ಆಗಿ ಅರ್ಥ ಮಾಡ್ಕೊಳ್ಳಿ ಬರ್ಕೊಳ್ಳಿ ಓಕೆ